ರಾಜ್ಯದಲ್ಲಿ ದಿನೇ ದಿನೇ ಕೇಸರಿ ಹಿಜಾಬ್ ವಿವಾದ ಹೆಚ್ಚಾಗುತ್ತಿದೆ. ಈ ಕಾರಣದಿಂದ ಇವತ್ತು ಬನಹಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂದೆ ಮುಸ್ಲಿಂ ಸಮಾಜದ ವಿದ್ಯಾರ್ಥಿಗಳು ಮತ್ತು ಹಿಂದೂ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ನಡೆದು ಹೋರಾಟ ಉದ್ವಿಗ್ನ ಸ್ಥಿತಿ ಸೃಷ್ಟಿ ಮಾಡಿತು. ಪ್ರತಿಭಟನೆಯಿಂದ ಯಾವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಾರದು ಅಂತ ಪೊಲೀಸ್ ಇಲಾಖೆ ಹಿಂದೂ ವಿದ್ಯಾರ್ಥಿಗಳನ್ನು ಕ್ಲಾಸ್ರೂಮ್ನಲ್ಲಿ ಇರಿಸಲಾಯಿತು. ಮುಸ್ಲಿಂ ಸಮಾಜದ ವಿದ್ಯಾರ್ಥಿಗಳು, ಕುಟುಂಬಸ್ಥರು ಎಲ್ಲರೂ ರಸ್ತೆ ಮಧ್ಯೆ ಧರಣಿ ಕುಳಿತು ಹಿಜಾಬ್ ಬೇಕೇ ಬೇಕು ಅಂತ ರಸ್ತೆ ತಡೆ ಹಿಡಿದು ಪ್ರತಿಭಟನೆಗೆ ಮುಂದಾದರು. ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿದರೆ ನಾವು ಕೇಸರಿ ಶಾಲನ್ನ ಧರಿಸುತ್ತೇವೆ ಅಂತ ಹಿಂದೂ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಹೋರಾಟದ ಉದ್ವಿಗ್ನ ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಬಾಗಲಕೋಟೆ ಎಸ್ಪಿ ಲೋಕೇಶ್ ಜಗಲಾಸರ್, ಎಸಿ ಸಿದ್ದು ಹುಲ್ಲಳ್ಳಿ, ಡಿವೈಎಸ್ಪಿ ಬನಹಟ್ಟಿ, ಬನಹಟ್ಟಿ ಸಿಪಿಐ ಕರುಣೇಶ್ ಗೌಡ, ಪಿಎಸ್ಐ ಮಂಟೂರ್, ತಹಶೀಲ್ದಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆಯನ್ನು ನಿಯಂತ್ರಿಸುವಲ್ಲಿ ಕಾರ್ಯನಿರತರಾಗಿದ್ದರು. ಮಟ್ಟದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಸುಸಜ್ಜಿತ ಮತ್ತು ಸುರಕ್ಷಿತ ಶಾಲೆ ಶ್ರೀ ಬನಶಂಕರಿ ದೇವಿ ವಿದ್ಯಾಸಂಸ್ಥೆಯ ಬಿಎನ್ ಕೋತ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಅನಕವಾಡಿ ನುರಿತ ಹಾಗೂ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತ್ಯೇಕ ಧ್ವನಿ ದೃಶ್ಯ ಮಾಧ್ಯಮಗಳನ್ನ ಒಳಗೊಂಡ ಕೊಠಡಿ ವ್ಯವಸ್ಥೆ ಸುಸಜ್ಜಿತ ಪ್ರಯೋಗಾಲಯ ಅಂತರ್ಜಾಲ ಸೌಲಭ್ಯ ಮಲ್ಟಿಮೀಡಿಯಾ ಮತ್ತು ಆಡಿಟೋರಿಯಂ ಹಾಲ್ ಅತ್ಯಧಿಕ ಮೌಲ್ಯಯುತ ಪುಸ್ತಕಗಳ ಗ್ರಂಥಾಲಯ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ ಏಜುಕೊಳ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ಸತ್ವಯುತವಾದ ಆಹಾರ ವ್ಯವಸ್ಥೆ ಬಸ್ ಸೇರಿದಂತೆ ಹಲವಾರು ಪ್ರಮುಖ ಸೌಲಭ್ಯಗಳನ್ನು ಒಳಗೊಂಡ ಶಾಲೆಯಲ್ಲಿ 2022-23 ಸಾಲಿನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಎನ್ ಕೋತ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವಿಜಯಪುರ ಹುಬ್ಬಳ್ಳಿ ರೋಡ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಹತ್ತಿರ ಅನಕವಾಡಿ. ಈಸ್ಟ್ ಆರ್ ವೆಸ್ಟ್ ಫಾರ್ ಎಜುಕೇಶನ್ ಬಿಎನ್ಕೆ ಇಸ್ ಬೆಸ್ಟ್ ಶಿಕ್ಷಣವೇ ಶಕ್ತಿಯ ಶಕ್ತಿಯ ಆಗರವೇ ನಮ್ಮ ಬಿಎನ್ಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.